ಎನ್ಐ ನ್ಯೂಸ್ ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ಕಾಲಚಕ್ರ ಕವನ ಸಂಕಲನ ಬಿಡುಗಡೆ ಹಾಗೂ 29ನೇ ರಾಜ್ಯ ಮಟ್ಟದ ಕವಿ ಕಾವ್ಯ ಮೇಳ ವಿವಿಧ ಕ್ಷೇತ್ರದ ಗಣ್ಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಮಾಜ ಸೇವಕ ಎಚ್ ಆರ್ ಅರವಿಂದ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ವಚನ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಪ್ರತಿಯೊಬ್ಬರು ಸಾಹಿತ್ಯಾತ್ಮಕ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ಆತ್ಮೀಯ ಬಂಧುಗಳೇ ಮತ್ತು ಕಾವ್ಯಾಸಕ್ತ ಕವಿಗಳೇ, ನಾನು ಮೊತ್ತ ಮೊದಲಿಗೆ ಈ ವೇದಿಕೆಯ ಮೂಲಕ ಇಸ್ರೋ ವಿಜ್ಞಾನಿಗಳಿಗೆ ಒಂದು ಅಭೂತಪೂರ್ವವಾದ ನಮನವನ್ನು ಸಲ್ಲಿಸುವ ಮೂಲಕ ನಿಯಮದ ವಿಜ್ಞಾನ ಕುಟ್ಟು ವಿಜ್ಞಾನವಿಲ್ಲದ ಧರ್ಮ ಹುಟ್ಟುವಂತೆ ಇವತ್ತು ನಮ್ಮ ವಿಜ್ಞಾನಿಗಳು ಮಹತ್ತರವಾದ ಒಂದು ಪ್ರಪಂಚದಲ್ಲಿ ವಿಶ್ವವೇ ಬೆಳೆದುಕೊಳ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಸಾಹಿತ್ಯ ಸಮ್ಮೇಳನದ ಮೂಲಕ ಅವರೊಂದು ಕೃತಜ್ಞತೆ ಸಲ್ಲಿಸತಕ್ಕಂಥ ಒಂದು ನಿಮಗೆಲ್ಲ ಗೊತ್ತಿರಬಹುದು ಯಾವ ಕಾಲಘಟ್ಟದಲ್ಲಿ ಯಾವ ಭಾಷೆಯಲ್ಲಿ ಯಾವ ದೇಶದಲ್ಲೂ ಕೂಡ ಸಾಹಿತ್ಯ ವಿಧಿಸ್ತಕ್ಕಂಥ ಭಾಷಾ ಗೊತ್ತಿರತಕ್ಕಂಥ ವಸ್ತು ಆಗಿರಲೇ ಇಲ್ಲ. ನಾನು ಮನೆಯಲ್ಲಿ ಅದನ್ನು ಸಮಾಧಾನ ಹೇಳ್ತಾ ಇದ್ದೆ, ಸಾಹಿತ್ಯ ಪ್ರಿಯರು, ಸಾಹಿತ್ಯ ಬರೀತಕ್ಕಂಥವರು ಮತ್ತು ಸಾಹಿತ್ಯ ಆಸಕ್ತರು ಎಲ್ಲ ಕಾಲಘಟ್ಟದಲ್ಲೂ ಕೂಡ ಅಲ್ಪಸಂಖ್ಯಾತರು. ಸರ್ಕಾರಿ ಪರಿಭಾಷೆಗಳಲ್ಲಿ ಅಲ್ಪಸಂಖ್ಯಾತರಲ್ಲ, ಕಡಿಮೆ ಸಂಖ್ಯೆ ಕೊಡತಕ್ಕಂಥ ಸಾಹಿತ್ಯವನ್ನು ಬರೀತಕ್ಕಂಥವ್ರು, ಸಾಹಿತ್ಯವನ್ನು ಓದ್ತಕ್ಕಂಥವ್ರು, ಸಾಹಿತ್ಯದಲ್ಲಿ ಇಷ್ಟ ಇರತಕ್ಕಂಥವ್ರು ಬಹಳ ಅಲ್ಪಸಂಖ್ಯಾತರು. ಹಾಗಾಗಿ ಆದರೆ ನಮ್ಮ ಭಾಷೆಗೆ ಹೆಚ್ಚಿನ ಗೊತ್ತಿರಬಹುದು, ನಮ್ಮ ಕರ್ನಾಟಕದಲ್ಲಿ 78 ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನಗಳಿದ್ದಾರೆ. 300 ಭಾಷೆ 300 ಲಿಪಿ ಇರ್ತಕ್ಕಂಥ ಭಾಷೆಗಳಿದೆ. ಇಡೀ ಪ್ರಪಂಚ ಕಾರ್ಯಕ್ರಮದಲ್ಲಿ ಅಸಿದ್ಧರಾಗಿರ್ತಕ್ಕಂಥ ಹಿರಿಯರು, ನನ್ನ ತಂದೆಯ ಸ್ನೇಹಿತರು, ನನ್ನ ಉಪೇಕ್ಷಿಗಳು ಆದಂಥ ಮಾಜಿ ಸಚಿವರಾದಂಥ ಆತ್ಮಾನಂದ ಅವರೇ, ಮತ್ತೊಬ್ಬ ಹಿರಿಯರಾದಂಥ ಕೃಷ್ಣಣ್ಣ ಅವರೇ, ಗೆಳೆಯರಾದ ವಕೀಲರು ಗುರುಪ್ರಸಾದ್ ಅವರೇ, ಕಾಲಚಕ್ರದಲ್ಲಿ ಯಾವುದು ಶಾಶ್ವತವಾದ ಎಲ್ಲರೂ ನಶಿಸಿ ಹೋಗ್ತದೆ ಅಂತ ನಶಿಸಿ ಹೋಗುವಂತ ಕಾಲಘಟ್ಟದಲ್ಲಿ ಕವನ ಸಂಕಲನದ ಸಾಹಿತ್ಯಗಳು ಉಳಿಯಲು ಸಾಧ್ಯ. ಸಾಹಿತ್ಯ ರಚನೆ ಮಾಡಿರುವಂತವರು, ಕವನ ಸಂಕಲನ ರಚನೆ ಮಾಡಿರುವಂತವರು ಎಷ್ಟೋ ಜನ ಕಾಲಘಟ್ಟದಲ್ಲಿ ಸೇರಿ ಹೋಗಿದ್ದಾರೆ. ಅವರು ಮಾಡಿದ ಸಾಹಿತ್ಯಗಳು, ಅವರು ಬರೆದಿರುವಂತಹ ಸಾಹಿತ್ಯಗಳು ಇವತ್ತಿಗೂ ಜೀವಂತವಾಗಿದೆ, ಸಾವಿರಾರು ವರ್ಷ ಏನಂದ್ರೆ ಅಂತ ಉತ್ತಮವಾದ ಕವನ ಸಾಹಿತ್ಯವನ್ನು ಕಾಲಚಕ್ರದಲ್ಲೂ ಕೂಡ ಬಹಳ ವರ್ಷಗಳು ಸಂಚಲನೆಯನ್ನ ಇಡೀ ರಾಜ್ಯಾದ್ಯಂತ ಜೋಡಿಸುವಂತಹ ಕೆಲಸವನ್ನು ನಮ್ಮ ಗೌತಮ ಮಾದರಿ ಮಾಡಿದ ಸಾಹಿತ್ಯವನ್ನು ಕೊಡದೆ ಕಾಲಘಟ್ಟದಲ್ಲಿ ಜೀವಂತವಾಗಿ ಹಲವಾರು ಸಾವಿರಾರು ಹಾಗೆ ನಮ್ಮಲ್ಲಿ ಉತ್ತಮವಾದ ಯಾವುದನ್ನು ಕೊಡ್ತಾ ಹೋಗಿ ಜೊತೆಗೆ ಸಮಾಜಕ್ಕೆ ಮಾದರಿಯಾಗುವಂತಹ ಶಿಕ್ಷಣಕ್ಕೆ ಕಲೆಗೆ ಕ್ರೀಡೆಗೆ ಈ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ನಮ್ಮನೆಗೆಲ್ಲರೂ ಈ ದಿವಸ ಪುಸ್ತಕಗಳ ಪ್ರಸಿದ್ಧ ಪತ್ರಿಕಾ ಪುರಸ್ಕೃತರಾಗಿರುವ ಎಲ್ಲ ಮಹನೀಯರು ಕೂಡ
ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡಳ ವತಿಯಿಂದ ತುಂಬಾ ಧನ್ಯವಾದಗಳು, ಮತ್ತೊಮ್ಮೆ ಅಭಿನಂದನೆಗಳು. ಅಮರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಲ್ಲಿ ವೈಶಿಷ್ಟ್ಯತೆಯನ್ನ ಇವತ್ತು ಸಾಹಿತ್ಯ ಲೋಕದಲ್ಲಿ ಬೆಳೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅದರ ಪ್ರತೀಕವಾಗಿ ಇವತ್ತು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯ ಘಟಕ ಕವಿತಾ ಸಮಾಜಕ್ಕೆ ಅಗ್ರ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಮಾನ್ಯಗಳನ್ನು ಸ್ಮರಿಸಿ ಅವರಿಗೆ ಸಮಾಜದ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯವಾಗಿರ್ತಕ್ಕಂಥ ವಿಚಾರ ತಿಳಿದಿರುವೆ. ಈಸ್ಟ್ ವೆಸ್ಟ್ ಹಾಗೆ ಉತ್ತರವನ್ನ ಉತ್ತರದ ಕರ್ನಾಟಕವನ್ನು ದಕ್ಷಿಣ ಕರ್ನಾಟಕವನ್ನು ಸೇರಿಸ್ತಕ್ಕಂಥ ಒಂದು ಬಹಳ ಪ್ರಮುಖವಾದ ಅಭೂತಪೂರ್ವದ ಕಾರ್ಯ ಸಾಹಿತಿ ಸಾಹಿತ್ಯದಿಂದ ಆಗ್ತದೆ ಅನ್ನೋದಕ್ಕೆ ಇವತ್ತಿನ ಸಭೆಯ ಸಾಕ್ಷಿಯಾಗಿರ್ತಕ್ಕಂಥದ್ದು ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಸಾಹಿತಿಗಳು ಶಿಕ್ಷಕರು ಆಗಿರ್ತಕ್ಕಂಥ ಗದಗಿನ ನಿವಾಸಿಗಳಾದ ಡಾಕ್ಟರ್ ರತ್ನಾಳವರೇ, ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಕೈಕೆರೆ ಅವರೇ, ಪುಸ್ತಕ ಬಿಡುಗಡೆಗಿರ್ತಕ್ಕಂಥ ಡಾಕ್ಟರ್ ಕಣಿಕರವರೇ, ನಮ್ಮ ಶ್ರೀ ಪೋತೇರು ಮಾದೇವರು ಅವರೆಲ್ಲರೂ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥವರು, ಪ್ರಸ್ತಾವನೆ ಮಾಡಿರ್ತಕ್ಕಂಥವ್ರು ಅಭಿನಂದಿಸತಕ್ಕಂಥ ವಕೀಲರ ಪ್ರಸಾದ್ ಅವರೇ, ವೈದ್ಯರ ಪ್ರಶಸ್ತಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.